ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮಸ್ವರೂಪ ಪರಮ ಜ್ಯೋತಿ ರೂಪ ಸನಾತನಿ ಸರ್ವವಿದ್ಯಾಧಿದೇವಿಯ ತಸ್ಯೈ ವಾಚೈ ನಮೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಕಾಂಚ ವಂದೇ ಭಾರತ ಮಾತರಂ. ನಮಸ್ತೆ. ಈ 7ನೇ ಪಾಠದ ಅಭ್ಯಾಸ ಮಾಡೋಣ. ಒಂದೊಂದೇ ಪ್ರಶ್ನೆ ಒಬ್ರೊಬ್ರು ಆನ್ಸರ್ ಮಾಡ್ಕೊಂಡು ಹೋಗೋದಲ್ವಾ? ಆಯ್ತು. ಧೇನವಃ ಕೇಭ್ಯಃ ಕ್ಷೀರಂ ವಿತರಂತಿ? ಏನವಃ ವತ್ಸೇಭ್ಯಃ ಕ್ಷೀರಂ ವಿತರಂತಿ. ಆಮೇಲೆ ಕೆಲವು ಇದರಲ್ಲಿ ಪ್ರಶ್ನೆಗಳಲ್ಲಿ ನಮಗೆ ಪದಗಳ ಅದು ಶಬ್ದಗಳ ರೂಪಗಳು ಒಂದು ಸ್ವಲ್ಪ ರೆಫರ್ ಮಾಡಬೇಕಾಗತ್ತೆ ಬೇರೆ ಕಡೆ. ಅದನ್ನು ನಾವು ಸಮಯ ಬಂದಾಗ ನಾವು ಅದನ್ನು ಮಾಡೋಣ ಇಲ್ಲಿ. ಅದಕ್ಕೋಸ್ಕರ ಹೆಲ್ಪ್ ಆಗತ್ತೆ ಎಲ್ಲರಿಗೂ ಅಂತ ಅಷ್ಟೆ. 7ನೇ ಪ್ರಶ್ನೆ, ಯಾರು ಓದ್ಬಿಟ್ಟು ಇನ್ನೊಬ್ರು ಯಾರು ಹೇಳೋಣ. ವ್ಯಾಘ್ರಃ ಕಿಮರ್ಥಂ ಪರಿಭ್ರಮತಿ? ವ್ಯಾಘ್ರಃ ಆಹಾರಾಯ ಭ್ರಮಯತಿ ಬ್ರಾಹ್ಮಯತಿ. ಬ್ರಾಹ್ಮಯತಿ ಬ್ರಾಹ್ಮ್ಯತಿ ಬ್ರಾಹ್ಮಯತಿ ಅಂತಾನು ಅನ್ಬೋದು, ಪರಿಭ್ರಮತಿ ಅಂತಾನು ಅನ್ಬೋದು. ವ್ಯಾಘ್ರಃ ಆಹಾರಾಯ ಬ್ರಾಹ್ಮ್ಯತಿ. ಬಾಲಕಾಃ ಕಿಮರ್ಥಂ ಪಾಠಾಲಯಂ ಗಚ್ಛಂತಿ? ಬಾಲಕಾಃ ಅಧ್ಯಯನಾಯ ಪಾಠಾಲಯಂ ಗಚ್ಛಂತಿ. ಹೀಗೂ ಹೇಳ್ಬೋದಲ್ವಾ? ಅದು ನೀವು ಹೇಳಿದ್ದು ಕರೆಕ್ಟ್. ಬಾಲಕಾಃ ವಿದ್ಯಾಯೈ ಪಾಠಾಲಯಂ ಗಚ್ಛಂತಿ ಕೂಡ ಹೇಳ್ಬೋದು. ಬಾಲಿಕಾಃ ಕಿಮರ್ಥಂ ಉದ್ಯಾನಂ ವ್ರಜಂತಿ? ಬಾಲಿಕಾಃ ಪುಷ್ಪಾಯ ಉದ್ಯಾನಂ ವ್ರಜಂತಿ. ನೆಕ್ಸ್ಟ್. ಯುಯಂ ಕಿಮರ್ಥ ನದೀಂ ಗಚ್ಚತ? ಯೂಯಂ ಕಿಮರ್ಥಂ ನದೀಂ ಗಚ್ಚತ? ಗಚ್ಚತ ವಯಂ ಜಲಾಯ ನದೀಂ ಗಚ್ಚಾಮಃ. ನೆಕ್ಸ್ಟ್. ವಯಂ ಕೇಭ್ಯಃ ತೃಣಂ ಯಚ್ಛಾಮಃ? ವಯಂ ಜಲಾಯ ನದೀಂ ಗಚ್ಛಾಮಃ. ಹಾ, ವಯಂ ಜಲಾಯ ನದೀಂ ಗಚ್ಛಾಮಃ ಆಯ್ತು. ಇದು ನೆಕ್ಸ್ಟ್ ಪ್ರಶ್ನೆ, ವಯಂ ಕೇಭ್ಯಃ ತೃಣಂ ಯಚ್ಛಾಮಃ ಅಂದ್ರೆ ಇದರ ಅರ್ಥ ಹೇಳ್ತೀರಾ ಯಾರು? ನಾವು ಹೇಳ್ತೀರಾ? ವಯಂ ಅಂದ್ರೆ ನಾವು. ವಯಂ ಕೇಭ್ಯಃ ಅಂದ್ರೆ ಇದು ಚತುರ್ಥಿ ಅಲ್ವಾ, ಯಾರಿಗೋಸ್ಕರ? ಯಾರಿಗೋಸ್ಕರ ಹುಲ್ಲನ್ನು, ಹಾ ತೃಣಂ ಅಂದ್ರೆ ಹುಲ್ಲು ಅಲ್ಲ, ಹೌದು ಹೌದು, ಯಚ್ಛಾಮಹ ಅಂದ್ರೆ ತಗೊಂಡ್ ಬರ್ತೀವಿ ಅಂತನ? ಕೊಡ್ತೀವಿ, ಕೊಡೋದು. ಕೊಡೋದು. ಓಕೆ, ಹುಲ್ಲು ಇನ್ನೊಂದ್ ಕಡೆನೂ ಬಂದಿದೆ ನೋಡಿ. ಕೊಡು. ವಿದ್ಯಾಯೈ ಕೇ ಕಿಂ ಯಚ್ಛಂತಿ? ಯಚ್ಛ ಅಂದ್ರೆ ಯಚ್ಛಂತಿ. ಕೊಡೋದು ಅಂತ. ಓಕೆ, ಕೊಡೋದು, ಗಿವ್. ಸೊ ಹಸುಗೆ ಕೊಡೋದು ಅಂತ ಹೇಳ್ಬೇಕಾ? ಹಾ ಹೌದು. ಓಕೆ. ಹಾ, ಇಲ್ಲೇ ನಮ್ಗೆ ಬಂದಿದ್ದಲ್ವಾ ಇದು. ಹಸು ಅನ್ನೋದಕ್ಕೆ ಧೇನು ಅಂತಿದೆ. ಹಾ, ಕೇಭ್ಯಃ, ಸಾರಿ, ಹಸುಗೂ ಹೇಳ್ಬೋದು. ಈ ಪಾಠದಲ್ಲಿ ಅಶ್ವೇಭ್ಯ ಅಂತ ಇದೆ, ಅಶ್ವೇ ಅಶ್ವೇಭ್ಯ.
ಓಕೆ ವಯಂ ಅಶ್ವೇಭ್ಯಃ ತೃಣಂ ಯಚ್ಛಾಮಃ. ಹಾಂ, ಹಸು ಅನ್ನುವಾಗ ಏನ್ ಹೇಳ್ಬೇಕು? ಧೇನು. ಹಾ, ಅದಕ್ಕೆ ಇದನ್ನ ರೆಫರ್ ಮಾಡೋಣ. ವತ್ಸ. ಹಾ, ವತ್ಸ. ಹಾ, ವತ್ಸೇಭ್ಯ ಅಂತ ಅನ್ಬೋದಲ್ವಾ? ವತ್ಸೇಭ್ಯ ಅಂದ್ರೆ ಕರು ಆಗತ್ತೆ, ಹಸು ಅಂದ್ರೆ ಧೇನುವಾ? ಏನು ಹಾ, ಸೊ ಒಂದ್ ನಿಮಿಷ ಇದನ್ನ ಶಬ್ದ ಬುಕ್ ಅಲ್ಲಿ ನೋಡೋಣ, ಶಬ್ದ ಮಂಜರಿಲಿ ಅದ್ ನೋಡ್ಬಿಟ್ಟು ಇದಕ್ಕೆ ಆನ್ಸರ್ ಗೊತ್ತಾಗುತ್ತೆ. ಏನು ಶಬ್ದ ಹುಡುಕ್ಬೇಕು ಇವಾಗ? ಧೇನುಭ್ಯಃ ಅಂತ ಬರ್ಬೋದಾ? ಮೋಸ್ಟ್ಲಿ ಹಾ, ಅದೇ ಧೇನುಭ್ಯಃ ಅನ್ಸುತ್ತೆ. ಧೇನ್ವೈ ಅಂತ ನಾನು ನೋಡಿದ್ದೆ. ಧೇನ್ವೈ ಅಥವಾ ಇನ್ನೊಂದು ಇದೆ, ಎರಡು ರೂಪ ಇದೆ ಅದಕ್ಕೆ. ಹಾ, ಧೇನು ಬಂತು ನೋಡಿ, ಚತುರ್ಥಿ ಧೇನ್ವೈ ಧೇನವೇ ಸಿಂಗಲ್. ಇದು ಧೇನು ದಲ್ಲಿ ಧೇನವೇ. ಹಾ, ಒಂದಕ್ಕೆ ಆದ್ರೆ ಧೇನುಭ್ಯಾಂ ದ್ವಿವಚನ ಧೇನುಭ್ಯಃ, ನೀವು ಬಹುವಚನ ಹೇಳಿದ್ರಿ ಅಲ್ವಾ ಭವ್ಯ ಅವರೇ? ಕರೆಕ್ಟ್ ಕರೆಕ್ಟ್, ಧೇನುಭ್ಯ. ಸೊ ಹಾಗಾದ್ರೆ ಯಾಕೆಂದ್ರೆ ಕೇಭ್ಯ ಅಂತ ಇದೆ ಅಲ್ವಾ? ಕೇಭ್ಯ ಅಂದ್ರೆ ಹಾ, ಕರೆಕ್ಟ್ ಕರೆಕ್ಟ್. ಹಾ ಹೌದು, ಹಾಗಾದ್ರೆ ಕಸ್ಮೈ ಅಂತ ಬಂದ್ರೆ ಮೇ ಬಿ ದೇ. ಕಸ್ಮೈ. ಹಾ, ಹಾ, ಕಸ್ಮೈ ಅಂತ ಬಂದ್ರೆ ದೇನವೌ ಬರುತ್ತಾ? ಕೇಭ್ಯ ಅನ್ನೋದು ಪ್ರಶ್ನೆನಲ್ಲಿ ಬಹುವಚನದ ಪ್ರಶ್ನೆ ಅದು. ಏಕವಚನದಲ್ಲಿ ಏನ್ ಹೇಳ್ತಾರೆ ನೋಡ್ಬೇಕು, ಸ್ತ್ರೀಲಿಂಗ ಅಲ್ವಾ ಅದು ಧೇನು? ಸ್ತ್ರೀಲಿಂಗ ಅಲ್ವಾ? ಸ್ತ್ರೀಲಿಂಗ ಅಂದ್ರೆ ಕಸ್ಯೈ ಹೌದಾ? ಅಲ್ಲಪ್ಪ, ಅವಾಗ ಕಾವ್ಯ ಆಗತ್ತೆ ಅಲ್ವಾ ಹಾ, ಅದೇ ಕ್ವೆಶನ್? ಅದನ್ನ ಹೇಳಿದ್ದ. ಇದು ಸ್ತ್ರೀಲಿಂಗದ ಪ್ರಶ್ನೆ ಶಬ್ದ ನೋಡ್ಬೇಕು ನಾವು. ಕಹ ಇದು ಹಾ, ಪುಲ್ಲಿಂಗ, ಇಲ್ಲಿ. ಕಾದು ಚತುರ್ಥಿ ಕಸ್ಯೈ. ನೀವು ಹೇಳಿದ ಕಸ್ಯೈ ಏಕವಚನ ಆಗತ್ತೆ. ಕಾಭ್ಯಾಂ ಕಾಭ್ಯ, ಇದು ಕೇಭ್ಯ ಅಂತಿದೆ ಅಲ್ಲ, ಕೇಭ್ಯಃ. ಹಾಗಾದ್ರೆ ಧೇನು ಉತ್ತರ ಆಗಕ್ಕಾಗಲ್ಲ ಅಲ್ವಾ? ಏನು ಅಶ್ವೇಭ್ಯ ಆಗತ್ತ? ಅಂತ ಹೇಳಕ್ಕಾಗತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಮೈ ಕಾಭ್ಯಾಂ ಅಶ್ವೇಭ್ಯ ಯಾವ್ದಾದ್ರು ಪುಲ್ಲಿಂಗದ್ ಅಲ್ವಾ? ಇವನ್ ಅಜಃ ಇಸ್ ಗೋಟ್ ತಾನೆ? ಹೌದು ಹೌದು, ಅಜಃದ ಚತುರ್ಥಿ ಏನ್ ಬರುತ್ತಪ್ಪ? ಅಜಃ ಅಜೇಭ್ಯಃ. ಅಜೇಭ್ಯಃ, ಅಜಾಯ ಅಜಾಭ್ಯಾಂ ಅಜೇಭ್ಯಃ. ರಾಮೇಭ್ಯಃ ತರ. ರಾಮೇಭ್ಯಃ ತರ. ಆಗ ನಿಮಿಷ ಇದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಒಂದ್ಸತಿ ಪ್ರಶ್ನೆ ಉತ್ತರ ಸರಿಯಾಗಿ ಹೇಳ್ಬಿಡೋಣ. ವಯಂ ಕೇಭ್ಯಃ ತೃಣಂ ಯಚ್ಛಾಮಃ. ವಯಂ ಅಶ್ವೇಭ್ಯಃ ಇಲ್ಲ ಅಂದ್ರೆ ಅಜೇಭ್ಯಃ ತೃಣಂ ಯಚ್ಛಾಮಃ. ಯಚ್ಛಾಮಃ. ನೆಕ್ಸ್ಟ್ ಯೂಯಂ ಕಿಮರ್ಥಂ ಪಠತ್ ಶುಡ್ ವಿ ಸೇ ಯುಎಂ ಫಾರ್ ದ ಆನ್ಸರ್? ವಯಂ ಕೇ ಯೂಎಂ ಸಾರಿ ಅಂದಾಗ ಯೂಎಂ, ವಯಂ ಕೇಭ್ಯಃ ತೃಣಂ ಯಚ್ಛಾಮಃ. ಓ ಅದ್ರಲ್ಲ ಯೂಯಂ ಅಶ್ವೇಭ್ಯ ತೃಣಂ ಯಚ್ಛತ ಇಸ್ ರಾಂಗ್, ಇಸ್ ಇಟ್? ಯು ವಯಂ ಕೇಭ್ಯಃ ತೃಣಂ ಯಚ್ಛಾಮಃ. ವಾಟ್ ಇಸ್ ದಿ ಆನ್ಸರ್ ಯು ಸೇಡ್? ವಾಟ್ ಡಿಡ್ ವಿ ಕ್ಯಾನ್ ವಿ ಯೂಯಂ. ಸೇ ಯೂಯಂ ಅಶ್ವೇಭ್ಯ ತೃಣಂ ಯಚ್ಛತ? ನೋ ಬಿಕಾಸ್ ದೇ ಆರ್ ಆಸ್ಕಿಂಗ್ ವಯಂ. ನೋ, ಇಸ್ ಇಟ್? ಯುಎಂ ಮೀನಿಂಗ್ ನೀವೆಲ್ಲ. ವೆನ್ ವೆನ್ ವಿ ಆರ್ ಆಲ್ರೆಡಿ ಆಸ್ಕಿಂಗ್ ವಿ, ವೆನ್ ವೆನ್ ದ ಕ್ವೆಶ್ಚನ್ ಇಸ್ ಇನ್ ವಿ, What did we, what do we do? who did we give the grass to? Yes. You gave the grass to the horses. Isn't that okay then? Again, we Yeah, cannot say that. Can also be true. I mean, that can also be correct. No problem with that also, Alva. Yeah, right?
ಅದು ಹೇಳ್ಬೋದು ಅನ್ಸುತ್ತೆ. ಓಕೆ. ಐ ಡೋಂಟ್ ಥಿಂಕ್ ಯಾ ಯಾ ಯೂನಿಯಂ ಅಶ್ವೇಭ್ಯ ತೃಣಂ. ಐ ಥಿಂಕ್ ಹಿಯರ್ ವಿ ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಕೇಭ್ಯ, ಸೊ ವಿ ಹ್ಯಾವ್ ಟು ಯೂಸ್ ಅ ಚತುರ್ಥಿ ವರ್ಡ್ ಫಾರ್ ಕೇಭ್ಯ ಕರೆಕ್ಟ್ ಇಸ್ ಅ ಪುಲ್ಲಿಂಗ ಬಹುವಚನ ಪ್ರಶ್ನೆ, ಚತುರ್ಥಿ ವಿಭಕ್ತಿ, ಸೊ ವಿ ಹ್ಯಾವ್ ಟು ಓನ್ಲಿ ಕಾನ್ಸಂಟ್ರೇಟ್ ಆನ್ ರೈಟ್. ದಟ್ ವರ್ಡ್. ಯಾ ಅಂಡ್ ಇನ್ ವೆನ್ ವಿ ಸೇ ಯೂಯಂ ದ ಕ್ರಿಯಾಪದ ವಿಲ್ ಬಿಕಮ್, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಕ್ರಿಯಾಪದ ವಾಟ್ ಯಚ್ಚಥ, ಐ ಥಿಂಕ್ ಇಟ್ ಶುಡ್ ಬಿಕಮ್ ಯಚ್ಚಥ ಯಚ್ಚಥ. ಗಚ್ಚತಿ ಗಚ್ಚತಃ ಗಚ್ಚಂತಿ ಗಚ್ಚಂತಿ ಬಹುವಚನದಲ್ಲಿ ಅದು ಯೂಯಂ ಉತ್ತಮ ಪುಚ್ಛ. ಉತ್ತ ದ್ವಿವಚನ ವಾ ಬಹುವಚನ? ಯೂಯಂ ಬಹುವಚನ. ಒಂದ್ ನಿಮಿಷ, ಇಲ್ಲಿ ಇದೆ ಗಚ್ಚತಿ ಗಚ್ಚತಃ ಗಚ್ಚಂತಿ ಗಚ್ಚಸಿ ಗಚ್ಚತಃ ಗಚ್ಚಥ ಗಚ್ಚಾಮಿ ಗಚ್ಚಾವ ಗಚ್ಚಾಮ. ಗಚ್ಚಸಿ ಗಚ್ಚತಃ ಗಚ್ಚಥ ಗಚ್ಚಥ. ಕರೆಕ್ಟ್, ಚಿತ್ರ ಅವ್ರು ಹೇಳಿದ್ ಕರೆಕ್ಟ್ ಗಚ್ಚತ ಅಲ್ವಾ. ಯೂಯಂ ಮಧ್ಯಮ ಪುರುಷ ಆದ ತಕ್ಷಣ ಅದು ಗಚ್ಚತಃ ಆಗುತ್ತೆ. ಯೂಯಂ ಸೊ ಯೂಯಂ ಅಶ್ವೇಭ್ಯ ತೃಣಂ ಅಶ್ವೇಭ್ಯ ಅಶ್ವೇಭ್ಯ ತೃಣಂ ಯಚ್ಚಥ. ಯಚ್ಚ ನೋ 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 ಯೂಯಂ ಪ್ರಥಮ ಯಚ್ಚಥ ಅಲ್ವಾ? ಯೂಯಂ ಯಚ್ಚಥ ಮಧ್ಯಮ ನೋಡ್ಲೇ ಇದೆ ನೋಡಿ, ಮಧ್ಯಮ. ಇಲ್ಲಿ ಮಧ್ಯಮ ಪುರುಷ ಇದು. ಯೂಯಂ ಅಂದ್ರೆ ನೀವು ಅಂತ. ಹೌದು, ಅದಕ್ಕೆ ಅದು ಮಧ್ಯಮ. ನೀವೆಲ್ಲ ಕರೆಕ್ಟ್. ನೀವೆಲ್ಲ. ಪ್ರಥಮ ಅಂದ್ರೆ ಇನ್ನೊಬ್ಬರು ವಿಷಯ ಹೇಳೋದು, ಅದರ್ಸ್. ಕರೆಕ್ಟ್. ಅದರ್ಸ್. ಥರ್ಡ್ ಪರ್ಸನ್. ಮಧ್ಯಮ ಅಂದ್ರೆ ಸೆಕೆಂಡ್ ಪರ್ಸನ್, ದಟ್ ಇಸ್ ಯು. ಉತ್ತಮ ಅಂದ್ರೆ ನಾವು. ಯೂಯಂ ಕಿಮರ್ಥಂ ಪಠತ. ಪಠತ ಹ್ಮ್ ಇರೋದ್ರಿಂದ ಈಗ ಹಾ ಈಗ ನೀವು ಅಂತ ಕೇಳಿದರೆ, ಸೊ ನಾವು ಅಂತ ಹೇಳ್ಬೇಕು, ವಯಂ ಅಂತ ಹೇಳ್ಬೇಕಾಗತ್ತಲ್ವ ಹೌದು ಇಲ್ಲಿ. ಹೌದು, ವಯಂ ಅಂತಾನೆ ಹೇಳ್ಬೇಕು. ವಯಂ ಜ್ಞಾನಾಯ ಪಠಾಮಹ. ಕರೆಕ್ಟ್. ನೆಕ್ಸ್ಟ್ ಜನಾಃ ಕಿಮರ್ಥಂ ಕುತ್ರ ಗಚ್ಛಂತಿ. ಜನರು ಯಾವುದಕ್ಕೋಸ್ಕರ ಎಲ್ಲಿ ಹೋಗುತ್ತಾರೆ? ವೇರ್ ಡು ಪೀಪಲ್ ಗೋ ಫಾರ್ ವಾಟ್? ಜನಾಃ ಧನೇಭ್ಯಃ ಕಾರ್ಯಾಲಯಂ ಗಚ್ಛಂತಿ. ಧನಾಯ ಸಾರಿ ಧನಾಯ. ಜನಾಃ ಧನಾಯ ಕಾರ್ಯಾಲಯಂ ಗಚ್ಛಂತಿ. ಚೆನ್ನಾಗಿದೆ. ಇಲ್ಲಿ ಇರೋದು ಜನಾಃ ಧನಾಯ ದೇಶಾಂತರಂ ಗಚ್ಛಂತಿ ಅಂತ ಇದೆ ಇಲ್ಲಿ. ದೇಶಾಂತರ. ನೀವ್ ಹೇಳಿದ್ದು ಚೆನ್ನಾಗಿದೆ. ಜನಾಃ ಕಿಮರ್ಥಂ ಕುತ್ರ ಗಚ್ಛಂತಿ. ಇನ್ನೇನಾದ್ರು ಹೇಳ್ಬೋದಾ? ಇನ್ನೇನಾದ್ರು ಹೇಳೋಣ. ಜನಾಃ ಕಿಮರ್ಥಂ ಕುತ್ರ, ಜನಾಃ ಹೆಲ್ತ್ ಏನಪ್ಪ, ಗುಡ್ ಹೆಲ್ತ್, ಸ್ವಾಸ್ಥ್ಯಾಯ. ಸ್ವಾಸ್ಥ್ಯಾಯ ನೋ 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 ಸ್ವಾಸ್ಥ್ಯ ಯಮ್ಮ ಗೊತ್ತ. ಅದು ಜನಾಃ ಮರ್ತ್ ಕುತ್ರ ಆರೋಗ್ಯ. 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 ಸ್ವಾಸ್ಥ್ಯಾಯ. ಆರೋಗ್ಯಾಯ ಆಗತ್ತಾ? ಹೌದೌದು. ಆರೋಗ್ಯಾಯ. ಮೂರನೇ ವಿಭಕ್ತಿಯಿಂದ ಸೇಮ್ ರಾಮತ್ ಶಬ್ದ ತರನೇ. ಆರೋಗ್ಯಾಯ ಉದ್ಯಾನಂ ಗಚ್ಛಂತಿ. ಉದ್ಯಾನಂ ಗಚ್ಛಂತಿ. ಇಲ್ಲಿ ಇದು ಕ್ವಶ್ಚನ್ ಅರ್ಥ ಏನಾಗುತ್ತೆ, ಜನಾಃ ಕಿಮರ್ಥ ಕುತ್ರ ಗಚ್ಛಂತಿ ಅಂದ್ರೆ ಅರ್ಥ ಕಿಮರ್ಥ ಅಂದ್ರೆ ಯಾವುದಕ್ಕೋಸ್ಕರ, ಕುತ್ರ ಅಂದ್ರೆ ಎಲ್ಲಿ, ಎಲ್ಲಿಗೆ ಹೋಗುತ್ತಾರೆ ಜನರು, ಯಾವುದಕ್ಕೋಸ್ಕರ ಎಲ್ಲಿಗೆ ಹೋಗುತ್ತಾರೆ. ಓಕೆ. ಜನಾಃ ಅಂತ ಇಲ್ಲಾಗ್ಲೇ ಇದೆ. ಜನಾಃ ಅಧ್ಯಯನಾಯ ಶಾಲಾಂ ಗಚ್ಛಂತಿ.
ಯೂನಿವರ್ಸಿಟಿ ಅನ್ನಕ್ಕೆ ಏನ್ ಹೇಳ್ತಾರ? ವಿದ್ಯಾಲಯ. ಓಕೆ, ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯ, ಕರೆಕ್ಟ್. ಸೊ ರಿಸರ್ಚ್ ಅನ್ನಕ್ಕೆ ಐ ಮೀನ್ ಜನಾ ಅಂತ ಹೇಳಬಹುದಾ ಅಥವಾ ಛಾತ್ರ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅನ್ಸುತ್ತೆ ಅದಕ್ಕೆ. ಅಲ್ಲ, ಇಲ್ಲಿ ಇದರಲ್ಲಿ ಜನಾ ಅಂತಾನೆ ಇದೆ, ಜನರಲ್ ಆಗಿದೆ. ಸೊ ಅದೇ ಇದರಲ್ಲಿ ಛಾತ್ರ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬಗ್ಗೆ ಸಂಸ್ಕೃತದಲ್ಲಿ ಲೈಬ್ರರಿ ಅಂದ್ರೆ ಗ್ರಂಥಾಲಯ. ಆಯ್ತಾಯ್ತು. ಗ್ರಂಥಾಲಯ ಅಲ್ವಾ. ಜನಾಃ ಸಂಶೋಧನಾರ್ಥಂ ಗ್ರಂಥಾಲಯಂ ಗಚ್ಚಂತಿ ಅಂತಾನು ಹೇಳ್ಬೋದು. ಚೆನ್ನಾಗಿದೆ. ಚೆನ್ನಾಗಿದೆ. ರಿಸರ್ಚ್ ಅಂದ್ರೆ ಸಂಶೋಧನ ಅಂತ, ವಿ ಕೆನ್ ಯೂಸ್ ದಟ್ ವರ್ಡ್ ಅಲ್ವಾ? ಹೌದು. ಓಕೆ. ಜನ ತಿರ್ಗ ಹೇಳಿ ವರ್ಡ್ ಸೆಂಟೆನ್ಸ್. ಜನಾಃ ಜನಾಃ ಸಂಶೋಧನಾರ್ಥಂ, ಐ ಡೋಂಟ್ ನೋ ಇಫ್ ದಟ್ ಇಸ್ ದ ರೈಟ್ ಯೂಸೇಜ್, ಗ್ರಂಥಾಲಯಂ ಗಚ್ಚಂತಿ. ಸಂಶೋಧನಾ ಅಂತ ನೋ ಪ್ರಾಬ್ಲಮ್ ಅನ್ಸುತ್ತೆ. ಓಕೆ ಸಂಶೋಧನಾಯ ಅಂತಾನು ಹೇಳ್ಬೋದು. ಓಕೆ. ಸಂಶೋಧನಾಯ ಅನ್ಸುತ್ತಲ್ಲ. ಇದು ಚತುರ್ಥಿ ಆದ್ರೆ ಸಂಶೋಧನಾಯ. ಸಂಶೋಧನಾರ್ಥಂ ಅನ್ನೋದು ಅವ್ಯಯ ಆಗ್ಬೋದು ಏನೋ ಅನ್ಸುತ್ತೆ ನಂಗೆ. ವಿ ಕೆನ್ ಆಸ್ಕ್. ಅದೊಂದು ಬರ್ಕೊಳ್ಳಿ, ಬರ್ಕೊಳ್ಳೋಣ. ಸಂಶೋಧನಾರ್ಥಂ ಅನ್ನೋದು ಅವ್ಯಯನ ಏನು ಅಂತ ಕೇಳೋಣ. ಮ್ಯಾಮ್, ಅವ್ಯಯ ಅಂದ್ರೆ ಒಂದ್ಸತಿ ಕ್ಯಾನ್ ಯು ಎಕ್ಸ್ಪ್ಲೇನ್ ವಾಟ್ ಇಟ್ ಇಸ್? ಅವ್ಯಯ ಅಂದ್ರೆ ವಿಭಕ್ತಿಗಳು ಯಾವುದೂ ಇರಲ್ಲ ಅದಕ್ಕೆ. ಓಕೆ. ಇಟ್ಸ್ ಜಸ್ಟ್ ಅ ಸಿಂಗಲ್ ವರ್ಡ್ ಲೈಕ್ ವರ್ಡ್. ಚ, ಏವ, ಅದೆಲ್ಲ ಅವ್ಯಯ. ಓಕೆ. ಡಸಂಟ್ ಚೇಂಜ್ ವಿತ್ ಎನಿ ಕೈಂಡ್ ಆಫ್ ಯೂಸೇಜ್. ಇಟ್ ಇನ್ ಆಲ್ ಯೂಸೇಜಸ್ ಇಟ್ ವಿಲ್ ಬಿ ದ ಸೇಮ್. ಸೇಮ್ ವರ್ಡ್. ಓಕೆ. ವಿದ್ಯಾಯೈ ಕೇ ಕಿಂ ಯಚ್ಛಂತಿ ಅಂದ್ರೆ ಅರ್ಥ ಹೇಳಿ ಫಸ್ಟ್. ವಿದ್ಯಾಯೇ ಅಂದ್ರೆ ಯಾರು, ಯಾರು ಹ್ಮ್ ಏನಕ್ಕೋಸ್ಕರ ಹೋಗ್ತಾರೆ? ವಿದ್ಯಾಯೈ ಅಂದ್ರೆ ಯಾಕೆ ಅಲ್ಲ ಕಿಂ. ಇಟ್ ಇಸ್ ಗಿವ್ ನೋ, ಯಚ್ಛಂತಿ ಮೀನ್ಸ್ ಗಿವ್. ವಾಟ್, ಹೂ ಗೇವ್ ವಾಟ್ ಫಾರ್ ಹಿಸ್ ಸ್ಟಡೀಸ್ ಆರ್ ಸಮಥಿಂಗ್ ಲೈಕ್ ದಟ್. ಹೂ ಗೇವ್ ವಾಟ್ ಫಾರ್ ಗೈನಿಂಗ್ ನಾಲೆಜ್. Yes. That is the yachanti means give. Give. ವಿದ್ಯಾಯೆ ಅಂದ್ರೆ ಅಲ್ಲಿ ಏನಂತ ತಗೋಬೇಕು ನಾವು? ಈಗ ಸುಮ್ನೆ ಕನ್ನಡದಲ್ಲಿ ಈಗ ಅರ್ಥ ತಗೊಳೋ ಹಾಗಿದ್ರೆ ವಿದ್ಯೆಗೋಸ್ಕರ. ವಿದ್ಯೆಗೋಸ್ಕರ. ವಿದ್ಯೆಗೋಸ್ಕರ ಯಾರು ಏನನ್ನು ಕೊಟ್ಟರು? ಕೊಟ್ಟರು. ವಿದ್ಯಾಯೆ ಕೇ ಕಿಂ ಯಚ್ಛಂತಿ. ಗುರುದಕ್ಷಿಣೆ ಕೊಟ್ರು ಅಂತ ಹೇಳ್ಬೋದಾ? ಗುರುದಕ್ಷಿಣೆ ಸರಿ. ಕಿಮ್ ಅನ್ನೋದಕ್ಕೆ ಕೇ ವಿದ್ಯಾಯೆ ಕೇ ಕಿಂ ಯಚ್ಛಂತಿ. ಗುರುಗಳಿಗೆ ವಿದ್ಯಾರ್ಥಿಗಳು ಗುರುದಕ್ಷಿಣೆ ಕೊಟ್ಟರು ಅಂತ ಹೇಳ್ಬೇಕಾಗ. ಛಾತ್ರ. ಅದನ್ನ ಹೆಂಗ್ ಹೇಳೋದು? ವಿದ್ಯಾಯೆ ಛಾತ್ರಾಹ ಗುರುದಕ್ಷಿಣಂ ಯಚ್ಛಂತಿ. ಯಚ್ಛಂತಿ ಗುರುಗಳು ಬಂದ್ರನ್ಸುತ್ತೆ. ನಮಸ್ತೆ ಗುರುಗಳೇ. ನಮಸ್ತೆ, ನಾನು ಪ್ರಯಾಣದಲ್ಲಿ ಇದ್ದೇನೆ, ಕೇಳಿಸ್ಕೊತಾ ಇದ್ದೇನೆ, ತಪ್ಪಿದ್ರೆ ನಾನು ತಿಳಿಸ್ತೇನೆ. ಸರಿ, ಥ್ಯಾಂಕ್ ಯು. ಇಲ್ಲಿ ಪಾಠದಲ್ಲಿ ಬಂದಿರೋದು ಇದು ಬಾಲ ಲಾಸ್ಟ್ ಬಾಲ ಧನಂ ಧನಂ ಬಾಲಾಹ ವಿದ್ಯಾಯೈ ಧನಂ ಯಚ್ಛಂತಿ. ಇನ್ಯಾವ್ದಾದ್ರು ಸೆಂಟೆನ್ಸಸ್ ಮಾಡೋಣ ಇದಕ್ಕೆ. ವಿದ್ಯಾಯೈ ಕೇ ಕಿಂ ಯಚ್ಛಂತಿ ಅನ್ನೋದಕ್ಕೆ ಏ ಅಂದಾಗ ಏನು ಪುಲ್ಲಿಂಗ ಬಹುವಚನ ಆಗತ್ತಲ್ವಾ? ಯಚ್ಛಂತಿ ಅಂತಿರೋದ್ರಿಂದ ಬಹುವಚನ, ಬಹುವಚನ. ಅದರಿಂದ ಪುಲ್ಲಿಂಗ ಆಗತ್ತೆ. ವಿದ್ಯಾಯೈ ಸ್ತ್ರೀಲಿಂಗ ಆದ್ರೆ ಆಗ್ಬೇಕಾದ್ರೆ ಏನ್ ಪ್ರಶ್ನೆ ಇರಬೇಕು? ಕಾಹ. ವಿದ್ಯಾಯೈ ಕಾಹ ಕಿಂ ಯಚ್ಛಂತಿ. ಬಾಲಿಕಾಹ ವಿದ್ಯಾಯೈ ಧನಂ ಯಚ್ಛಂತಿ. ಆಗ್ಬೋದಲ್ವಾ? ನೆಕ್ಸ್ಟ್ ಹೋಗೋಣ.
ಇನ್ಯಾರ್ಗಾರು ಏನಾರು ಮಾಡ್ಬೇಕು ಅಂತಿದ್ಯಾ ಅದ್ರದ್ದು? ಇಲ್ಲ ಇಲ್ಲ ಬನ್ನಿ. ಓಕೆ. ಚತುರ್ಥಂತೈ ಪದೈಹಿ ವಾಕ್ಯಾನಿ ಪೂರಯತ. ಅಹಂ ಡ್ಯಾಶ್ ತೃಣಂ ಯಚ್ಛಾಮಿ, ಏನು ಶಬ್ದಕ್ಕೆ ನಾವ್ ಅವಾಗ್ಲೇ ನೋಡಿದ್ವಲ್ಲ ಇದ್ರದ್ದು. ಅಹಂ ಧೇನುವೇ ತೃಣಂ ಯಚ್ಛಾಮಿ. ಹಾ, ಧೇನವೇ ಧೇನವೇ. ಧೇನವೇ ಅಥವಾ ಇನ್ನೊಂದಿದೆ ಧೇನ್ವೈ ಅಂತಾನು ಇದೆ. ಯಾವಾಗ ಯಾವಾಗ ಯೂಸ್ ಮಾಡ್ಬೇಕು ಅದು, ಎಲ್ಲೆಲ್ಲಿ? ಅದೇ ಅದು ಬುಕ್ಕಲ್ಲಿ ಎರಡು ಇದೆ ಅಲ್ವಾ? ಹಾ, ಎರಡು ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಯಾವಾಗ ಬೇಕಾದ್ರು ಎರಡನ್ನು ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಗುರುಗಳು ಇದ್ರೆ ಅಂತ ಹೇಳ್ಬೋದು. ಧೇನ್ವೈ ಮತ್ತು ಧೇನವೇ ಅನ್ನೋದು ಒಂದು ಪುಲ್ಲಿಂಗ, ಒಂದು ಸ್ತ್ರೀಲಿಂಗದ ಶಬ್ದ. ಧೇನ್ವೈ ಅನ್ನೋದು ಸ್ತ್ರೀಲಿಂಗ, ಧೇನವೇ ಅನ್ನೋದು ಪುಲ್ಲಿಂಗ. ಈಗ ಸರಿ, ಎತ್ತಿಗೆ ಕೊಡುವುದು ಅಂತಂದಾಗ, ವೃಷಭಕ್ಕೆ ಕೊಡುವುದು ಅಂತಂದಾಗ ಧೇನವೇ, ಹಸುವಿಗೆ ಕೊಡುವುದು ಅಂತನ್ನುವಾಗ ಧೇನ್ವೈ. ಹಾಗಾದ್ರೆ ಧೇನು ಪುಲ್ಲಿಂಗನ ಸ್ತ್ರೀಲಿಂಗನ ಎರಡೂ ಇದೆ, ಎರಡೂ ರೂಪಗಳಿವೆ. ಧೇನು ಧೇನ್ವೌ ಧೇನ್ವಃ ಅಂತ ಸ್ತ್ರೀಲಿಂಗದ ಶಬ್ದ, ಧೇನು ಧೇನು ಧೇನವಃ ಅಂತ ಪುಲ್ಲಿಂಗ. ಉಕಾರ ಅಂತ ಶಬ್ದದ ಗುರು ಶಬ್ದದ ಹಾಗೆ ಬಂತು ಅಂದ್ರೆ ಅದು ಪುಲ್ಲಿಂಗ, ವಧು ಶಬ್ದದ ಹಾಗೆ ಬಂತು ಅಂತಂದ್ರೆ ಸ್ತ್ರೀಲಿಂಗ. ನೆಕ್ಸ್ಟ್ ನೃಪಾಹ ಡ್ಯಾಶ್ ಧನಂ ಯಚ್ಛಂತಿ, ಕವಿ ಶಬ್ದ. ನೃಪಾಹ ಕವಿ ಧನಂ ಯಚ್ಛಂತಿ. ನಮ್ಮದು ಸ್ಕ್ರೀನ್ ಶೇರಿಂಗ್ ಇಲ್ಲ ಇವಾಗ, ಹೊರಟೋಗಿದೆ. ಹಾ, ಅದೇ ನಾನು ಮಾಡ್ತಾ ಇದ್ದೀನಿ. ಓಕೆ. ಕವಿ ಶಬ್ದ ಹರಿ ಶಬ್ದ ತರ ಇದೆ ಅನ್ಸುತ್ತೆ. ಹೌದು. ನೃಪಾಹ ಡ್ಯಾಶ್ ಧನಂ ಯಚ್ಛಂತಿ, ನೃಪಾಹ ಕವಿಭ್ಯಃ ಧನಂ ಯಚ್ಛಂತಿ. ನೆಕ್ಸ್ಟ್ ಹೇಳೋಣ, ಮೂರನೇ ಪ್ರಶ್ನೆ. ಯೂಯಂ ಜ್ಞಾನಭ್ಯಃ ಗ್ರಂಥಾನ್ ಪಠಥ. ಜ್ಞಾನಭ್ಯಃ ಬರಲ್ಲ ಅನ್ಸುತ್ತೆ. ಜ್ಞಾನಾಯ ಓ ಜ್ಞಾನಾಯ ಜ್ಞಾನ ಶಬ್ದ ರಾಮ ಶಬ್ದ ತರ ಅಲ್ವಾ? ಸೊ ಚತುರ್ಥಿ ರಾಮಾಯ ಆಗದ್ರಿಂದ ಜ್ಞಾನಾಯ. ಯೂಯಂ ಜ್ಞಾನಾಯ ಗ್ರಂಥಾನ್ ಪಠತ. ಜ್ಞಾನೇಭ್ಯ ತಪ್ಪಾಗತ್ತ ಭಗಿನಿ, ಜ್ಞಾನೇಭ್ಯ ಜ್ಞಾನ ಏಕವಚನ ಅನ್ಕೌಂಟಬಲ್ ನೌನ್ ಅಲ್ವಾ ಅದು? ಜ್ಞಾನ ಉತ್ತರ ಏನ್ ಬರುತ್ತೆ ಅದಕ್ಕೆ? ಯೂಯಂ ಜ್ಞಾನಾಯ ಗ್ರಂಥಾನ್ ಪಠತ. ಜ್ಞಾನಾಯ ಅಂತ ಇದೆ ಇಲ್ಲಿ ಪುಸ್ತಕದಲ್ಲೂ. ಹಾ, ಜ್ಞಾನಾಯ ಕರೆಕ್ಟ್. ಯೂಯಂ ಜ್ಞಾನಾಯ ಗ್ರಂಥಾನ್ ಪಠಥ, ಇದರ ಅರ್ಥ ನೀವು ಜ್ಞಾನಕ್ಕೋಸ್ಕರ ಗ್ರಂಥಗಳನ್ನು ಓದುತ್ತೀರಿ, ಓದುವಿರಿ. ನೆಕ್ಸ್ಟ್ ಹೇಳೋಣ, ಲಟ್ಟೋಪೈಹಿ ವಾಕ್ಯಾನಿ ಪೂರಯತ. ಯಾರು ಓದ್ಬಿಟ್ಟು ಇನ್ನೊಬ್ರು ಹೇಳ್ಬೋದು. ಛಾತ್ರಾಃ ಸಾಯಿಂ ಆರೋಗ್ಯಾಯ ಡ್ಯಾಶ್ ಕ್ರೀಡಾ ವರ್ಡ್. ಸಾಯಂ ಅಂದ್ರೆ ಅರ್ಥ ಏನು? ಈವ್ನಿಂಗ್. ಸಾಯಂ ಈವ್ನಿಂಗ್ ಸಾಯಂಕಾಲ. ಸಂಜೆ ಸಂಜೆ ಇದ್ರ ಅರ್ಥ ಒಂದ್ಸತಿ ಹೇಳ್ಬಿಡಿ. ಛಾತ್ರಾಃ ಸಾಯಂ ಆರೋಗ್ಯಾಯ ಡ್ಯಾಶ್, ಅದರ ಅರ್ಥ ಸ್ಟೂಡೆಂಟ್. ವಿದ್ಯಾರ್ಥಿಗಳು ಸಾಯಂಕಾಲ ಆರೋಗ್ಯಕ್ಕಾಗಿ ಏನು ಮಾಡಿದರು? ಸೊ ಇಲ್ಲಿ ಕ್ರೀಡ್ ಅಂತ ಇದೆ, ಅದರದು ಬಹು ಇದು ಯಾವ ವಚನ ಅಂತ ನೋಡ್ಕೊಂಡು ಲಟ್ ಲಕಾರ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ರೀಡಂತಿನ ಕ್ರೀಡಯಂತಿ ಕ್ರೀಡಂತಿ. ಹಾ, ಕ್ರೀಡಂತಿ. ಕ್ರೀಡಂತಿನ. ಛಾತ್ರಾಃ ಸಾಯಂ ಆರೋಗ್ಯಾಯ ಕ್ರೀಡಂತಿ. ಕ್ರೀಡಯಂತಿ ಅಂತ ಬರೆದಿದ್ದೆ. ಕ್ರೀಡಂತಿ ಆಗತ್ತೆ. ಕ್ರೀಡಂತಿ. ಬಾಲೌ ಹಸ್ತಾಭ್ಯಾಂ ಪುಸ್ತಕಾನಿ
ಆನಯು ಅಂತ ಕೊಟ್ಟಿದ್ದಾರೆ. ಆನೈ ಅಂದ್ರೆ ಆನೈ ಅಂದ್ರೆ ಅರ್ಥ ಅರುಣು ಬ್ರಿಂಗ್ ಬ್ರಿಂಗ್. ಓಕೆ, ಸೊ ಕೈಯಿಂದ ಬುಕ್ ಬುಕ್ ತರ್ತಾ ಇದ್ದಾರೆ. ಬಾಲವ್ ಅಂದ್ರೆ ಇದು ದ್ವಿತೀಯ ವಿಭಾಗ ಅಂದ್ರೆ ದ್ವಿವಚನ ಅಲ್ಲ. ಇಬ್ಬರು ಹುಡುಗರು ಕೈಯಿಂದ ತಮ್ಮ ಹಸ್ತಗಳಿಂದ ಪುಸ್ತಕಗಳನ್ನು ತರುತ್ತಿದ್ದಾರೆ ಅಂತ ಹೇಳಬೇಕು. ಹೌದು, ಇದು ಆನೆಯ ಆನೈ ಅಂದಾಗ ಆನೆಯತಃ ನಾ ಬರ್ಕೊಂಡಿದ್ದೀನಿ. ಐ ಆಲ್ಸೋ ರೋಟ್ ಆನಯತಃ. ಬಟ್ ಇದು ಗಚ್ಚತಿ ತರನ ಆನಯತಿ ಗಚ್ಚತಿ ತರನೇ ಆದ್ರೆ ಅವಾಗ ಆನಯತಃ ಆಗತ್ತೆ. ಯಾಕಂದ್ರೆ ದ್ವಿವಚನ ಬಾಲವ್, ಇಬ್ಬರು ಬಾಲಕರು ಕರೆಕ್ಟ್. ತರ್ತಿರೋದ್ರಿಂದ ಬಾಲವ್ ಹಸ್ತಾಭ್ಯಾಂ ಪುಸ್ತಕಾನಿ ಆನಯತಃ ಗಚ್ಚತಿ ಗಚ್ಚತಃ ಗಚ್ಚಂತಿ ಆಗಿರೋದ್ರಿಂದ. ಸರಿ ಅಲ್ವಾ? ಆನಯಃ ಬರುತ್ತಾ? ಆನಯತಃ ಆನಯತಃ ಬರ. ಒಂದ್ಸತಿ ಯಾರು ಒಂದ್ ಸರಿಯಾಗಿ ಓದ್ಬಿಡಿ ಅದನ್ನ. ಬಾಲವ್ ಬಾಲವ್ ಹಸ್ತಾಭ್ಯಃ ಪುಸ್ತಕಾನಿ ಆನಯತಃ. ಹಸ್ತಾಭ್ಯಾಂ ಅಲ್ವಾ? ಹಸ್ತಾಭ್ಯಾಂ ಪುಸ್ತಕಾನಿ ಆನಯತಃ. ಆಮೇಲೆ ವಯಂ ನೇತ್ರಾಭ್ಯಾಂ ವಸ್ತೂನಿ ಪಶ್ಯತಃ ಅನ್ಸುತ್ತೆ. ಪಶ್ಯತಿ ವಯಂ ಪಶ್ಯ ಅಂದಾಗ ಉತ್ತಮ ಪುರುಷ. ಪಶ್ಯತಿ ಪಶ್ಯಾಮಃ ಪಶ್ಯಾಮಃ. ವಯಂ ನೇತ್ರಾಭ್ಯಾಂ ವಸ್ತೂನಿ ಪಶ್ಯಾಮಃ. ಇವಾಗ ನನಗೆ ಒಂದು ನೋಟಿಸ್ ಮಾಡಿದ್ದಿಲ್ಲ ಏನಂದ್ರೆ, ಛಾತ್ರಾಃ ಸಾಯಂ ಆರೋಗ್ಯಾಯ ಕ್ರೀಡಂತಿ ಬಾಲೌ ಹಸ್ತಾಭ್ಯಾಂ ಪುಸ್ತಕಾನಿ ಆನಯತಃ. ಹಸ್ತಾಭ್ಯಾಂ ತೃತೀಯ ವಿಭಕ್ತಿಯ ನಡಿದೆ ಅಲ್ವಾ? ಆಮೇಲೆ ವಯಂ ನೇತ್ರಾಭ್ಯಾಂ ವಸ್ತೂನಿ ಪಶ್ಯಾಮಃ, ನೇತ್ರಾಭ್ಯಾಮ ತೃತೀಯ ವಿಭಕ್ತಿಲಿದೆ ಅಂದ್ರೆ ತೃತೀಯ ಚತುರ್ಥಿ ಯಾವುದು ಇಲ್ಲ ಈ ಈ ಎರಡು ಸೆಂಟೆನ್ಸಸ್ ಅಲ್ಲಿ ಚತುರ್ಥಿ ವಿಭಕ್ತಿ ಇಲ್ಲ. ಹಸ್ತಾಭ್ಯಾಂ ತೃತೀಯ ಚತುರ್ಥಿ ಪಂಚಮಿದು ದ್ವಿತೀಯ ವಿಭಕ್ತಿ ಸೇಮ್. ಹೌದು ಸೇಮ್ ಇದೆ. ಬಟ್ ಈ ಚತುರ್ಥಿನೇ. ಸೆಂಟ್ ಈ ವಾಕ್ಯದ ಅರ್ಥ ಚತುರ್ಥಿ ಆಗಕ್ಕೆ ಹೇಗಾಗುತ್ತೆ? ಈ ವಾಕ್ಯದ ಚತುರ್ಥಿ. ಅರ್ಥ ನೋಡಿದಾಗ ಏನು ಚತುರ್ಥಿ ಆಗಲ್ಲ ಅಲ್ವಾ? ಬಾಲೌ ಹಸ್ತಾಭ್ಯಾಂ ಪುಸ್ತಕಾನಿ ಆನಯತಃ. ಹಸ್ತಗಳಿಗೋಸ್ಕರ ಅಂತ ಹೇಳಕ್ಕಾಗಲ್ಲ, ಸೊ ಹಸ್ತಗಳಿಂದ ಅಂತಾನೆ ಹೇಳಬೇಕಾಗುತ್ತೆ. ಹೌದು ಹೌದು. ನೇತ್ರಾಭ್ಯಾಮ ಹಾಗೆ. ಸೊ ಇದಾಯ್ತು ಒಂದ್ಸತಿ. ಬಗ್ಗೆ ಹೇಳಿ, ವಯಂ ನೇತ್ರಾಭ್ಯಾಂ ವಸ್ತೂನಿ ಪಶ್ಯಾಮಃ. ನೇತ್ರಾಭ್ಯಾಂ ವಸ್ತೂನಿ ಪಶ್ಯಾಮಃ. ಸರಿ. ಪಶ್ಯಾಮಃ. ಒಂದ್ಸತಿ ಪಾಠ ಓದಣ್ವಾ? ಅಥವಾ ಗುರುಗಳು ನೆಕ್ಸ್ಟ್ ಪಾಠ ಏನಾದ್ರು ಮಾಡ್ತಾರ ಗೊತ್ತಿಲ್ಲ. ಒಂದ್ಸಲ ಪಾಠ ಓದಿ ಒಳ್ಳೇದು, ಯಾಕಂದ್ರೆ ಆವಾಗ ಇಡೀ ಅಭ್ಯಾಸ ಏನಾಯ್ತು, ಅದರಲ್ಲಿ ಯಾವ್ಯಾವ ಶಬ್ದ ಬಂತು ಒಂದ್ಸರ್ತಿ ಪೂರ್ತಿ, ಅದರಲ್ಲಿ ಅಭ್ಯಾಸದಲ್ಲಿ ಉಳಿದ ಶಬ್ದಗಳು ಏನಾದ್ರು ಉಳಿದಿದ್ರೆ ಅದು ಒಂದ್ಸರ್ತಿ, ವತ್ಸ ಇತ್ಯಾದಿ ಶಬ್ದ ಯಾವ್ದು ಬರಲಿಲ್ಲ ಈಗ ಅಭ್ಯಾಸದಲ್ಲಿ, ಒಂದ್ಸರ್ತಿ ಸರಿ. ಓದಿ ಬಿಡಿ. ಇದು ಸಂಶೋಧನಾಯ ಅವ್ಯಯ, ಅದು ಒಂದು ಕ್ಲಾರಿಫಿಕೇಶನ್ ತಿಳ್ಕೊಂಬಿಡೋಣ. ಹೇಳಿ ಏನು? ಕೇಳಿ, ಒಂದು ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಜನಾಃ ಸಂಶೋಧನಾಯ ಗ್ರಂಥಾಲಯ ಗಚ್ಚಂತಿ ಅಂತ. ಗ್ರಂಥಾಲಯಂ ಗಚ್ಚಂತಿ. ಸಂಶೋಧನಾರ್ಥ ಅಂತ ಬರ್ಬೇಕಾ ಅಥವಾ ನಾಯ ಅಂತ ಬರ್ಬೇಕಾ? ಅದು ಎರಡೂ ಸರಿ. ಸಂಶೋಧನಾಯ ಅನ್ನುವ ಅರ್ಥದಲ್ಲಿ ಅರ್ಥ ಶಬ್ದ ಬರುತ್ತೆ ಅಂತ ಒಂದು ನಿಯಮ ಇದೆ ವ್ಯಾಕರಣದಲ್ಲಿ.
ಹಾಗಾಗಿ ಈಗ ಜೀವನಾರ್ಥಂ ಭಿಕ್ಷಾಂ ಯಾಚತೆ, ಜೀವನಾಯ ಭಿಕ್ಷಾಂ ಯಾಚತೆ. ಅಲ್ಲಿ ಅರ್ಥ ಮತ್ತು ಚತುರ್ಥಿ ಎರಡೂ ಕೂಡ ಒಂದೇ ಅಭಿಪ್ರಾಯದ್ದು. ಚತುರ್ಥಿ ಅರ್ಥದಲ್ಲೇ ಅರ್ಥ ಶಬ್ದ ಬರುದು. ಓಕೆ, ಅದು ಅಧ್ಯಯ ಒಂದ್ ಪ್ರಶ್ನೆ ಇದೆ. ಅಧ್ಯಯನಾರ್ಥಂ ಅಂದಾಗ ಅಧ್ಯಯನಾರ್ಥಂ ಅವ್ಯಯ ಏನಾರಾಗತ್ತಾ? ಚತುರ್ಥಿ ವಿಧಾನೆ ತಾದರ್ಥ್ಯಂ, ತದರ್ಥದಲ್ಲಿ ಅರ್ಥ ಶಬ್ದದ ಪ್ರಯೋಗ ಇದೆ, ಎರಡೂ ತಪ್ಪಲ್ಲ. ಸಂಶೋಧನಾಯ ಅನ್ನುವುದು ಸರಿ, ಸಂಶೋಧನಾರ್ಥಂ ಅನ್ನುವುದು ಸರಿ. ಓಕೆ, ಅವ್ಯಯ ಆಗಲ್ಲ ಅಲ್ಲ ಅದು, ಸಂಶೋಧನಾರ್ಥಂ ಅನ್ನುವುದು ಅವ್ಯಯ. ಅವ್ಯಯನಾ? ಓಕೆ, ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ನಡೆಸ್ಲಿಕ್ಕೆ ಬರಲ್ಲ. ಸಂಶೋಧನಾರ್ಥಂ ಸಂಶೋಧನಾರ್ಥೆ ಸಂಶೋಧನಾರ್ಥಾನಿ ಅಂತ ಬರುದಿಲ್ಲ. ಓಕೆ ಓಕೆ, ಶೋರ್. ಧನ್ಯವಾದಗಳು ಗುರುಗಳು. ಧನ್ಯವಾದ. ಒಳ್ಳೆ ಪ್ರಶ್ನೆ. ಓದಿ ಒಮ್ಮೆ. ಟರ್ನ್ ಬೈ ಟರ್ನ್ ಓದೋಣ. ನಾನು ಓದ್ಲ? ಹಾ, ಓದಿ ಓದಿ. ದೇನವಃ ವತ್ಸೇಭ್ಯಃ ಕ್ಷೀರಂ ವಿತರಂತಿ, ಅಂದ್ರೆ ಕೌಸ್ ಹಸುಗಳು ಕರುಗಳಿಗೋಸ್ಕರ ಹಾಲನ್ನು ಕೊಡುತ್ತವೆ. ವ್ಯಾಘ್ರಃ ಆಹಾರಾಯ ಭ್ರಮಯತಿ. ಭ್ರಾಮ್ಯತಿ. 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 ಭ್ರಾಮ್ಯತಿ ಅಂದ್ರೆ ವಂಡರ್ಸ್ ಅಲ್ವಾ? ಸೊ ವ್ಯಾಘ್ರಹ ಅಂದ್ರೆ ಹುಲಿಗಳು, ಹುಲಿ. ಹುಲಿ ಊಟಕ್ಕೋಸ್ಕರ ವಾಂಡರ್ಸ್, ತಿರುಗುತ್ತದೆ, ಅಲಿಯತ್ತೆ. ಹುಲಿಯು ಆಹಾರಕ್ಕೋಸ್ಕರ ಅಲೆದಾಡುವುದು, ಕರೆಕ್ಟ್ ಅಲ್ವಾ? ಬಾಲಕಾಃ ಅಧ್ಯಯನಾಯ ಪಾಠಾಲಯಂ ಗಚ್ಚಂತಿ. ಬಾಲಕರು ಅಧ್ಯಯನಾಯ. ಅಧ್ಯಯನಾಯ ಅಲ್ಲ. ಅಧ್ಯಯನಾಯ ಪಾಠಾಲಯಂ ಗಚ್ಚಂತಿ. ಬಾಲಕರು ಅಧ್ಯಯನಕ್ಕಾಗಿ ಪಾಠಶಾಲೆಯನ್ನು ಹೋಗುತ್ತಾರೆ. ಪಾಠಶಾಲೆ ಕುರಿತು ಹೋಗುತ್ತೆ. ಬಾಲಿಕಾಃ ಪುಷ್ಪಾಯ ಉದ್ಯಾನಂ ರಜಂತಿ. ಹೆಣ್ಣು ಮಕ್ಕಳು ಹೂವಿಗೋಸ್ಕರ ಉದ್ಯಾನಂ ಕುರಿತು. ಉದ್ಯಾನ ಅಂದ್ರೆ ಕನ್ನಡದಲ್ಲಿ ಉದ್ಯಾನವೇ ಉದ್ಯಾನವನ. ಉದ್ಯಾನವನ್ನು ಕುರಿತು ಹೋಗುತ್ತಾರೆ. ವಯಂ ಜಲಾಯ ನದಿಂ ಗಚ್ಚಾಮಹ. ಓ, ಈಗ ವಯಂ ಅಂದ್ರೆ ನಾವು ಅಂತ ಹೇಳ್ಬೇಕಲ್ವಾ? ನಾನು ನಾವೆಲ್ಲರೂ ನೀರಿಗಾಗಿ ನದಿಗೆ ಹೋಗುತ್ತೇವೆ. ನಾನು ಹೇಳ ಯೂಯಂ ಅಶ್ವೇಭ್ಯಃ ತೃಣಂ ಯಚ್ಛಥ. ನೀವಿಬ್ಬರು, ಸಾರಿ, ನೀವೆಲ್ಲರೂ ಕುದುರೆಗಳಿಗಾಗಿ ಹುಲ್ಲನ್ನು ಕೊಡುವಿರಿ. ವಯಂ ಜ್ಞಾನಾಯ ಪಠಾಮಹ. ನಾವೆಲ್ಲರೂ ಜ್ಞಾನಕ್ಕೋಸ್ಕರ ಓದುತ್ತೇವೆ. ಜನಾಃ ಧನಾಯ ದೇಶಾಂತರಂ ಗಚ್ಚಂತಿ. ಜನರು ಹಣ ಸಂಪಾದನೆಗೋಸ್ಕರ ದೇಶಾಂತರ ಹೋಗುತ್ತಾರೆ. ಇದು ದೇಶಾಂತರ ಅಂದ್ರೆ ದೇಶ ಬಿಟ್ಟು ಹೋಗೋದು ಅಂತ ಅರ್ಥನಾ? ಇನ್ನೊಂದು ದೇಶಕ್ಕೆ ಹೋಗೋದು ಅಂತ. ಓಕೆ, ಅಂತರ ಅಂತ ಬಂತಲ್ಲ, ಅದಕ್ಕೆ ನಂಗೆ. ಅಂತರ ಅಂತಂದ್ರೆ ಅನ್ಯ ದೇಶ, ದೇಶಾಂತರಂ ಅಂತ ಅದರ ವಿಗ್ರಹ. ಅನ್ಯ ದೇಶ, ಇನ್ನೊಂದು ದೇಶವು, ದೇಶವನ್ನ
ಬಿಟ್ಟು ಹೋಗುವುದು ಅಂತ ಅದರ ಅರ್ಥ ತಾತ್ಪರ್ಯ, ಅದರ ಶಬ್ದ ಇನ್ನೊಂದು ದೇಶಕ್ಕೆ ಹೋಗುವುದು. ಓಕೆ, ಧನ್ಯವಾದಗಳು. ನೀತಿದೆ ಬಾಲಾಹ ವಿದ್ಯಾಯೈ ಧನಂ ಯಚ್ಛಂತಿ, ಬಾಲಕರು ವಿದ್ಯೆಗಾಗಿ ಧನವನ್ನು ಕೊಡುತ್ತಾರೆ. ಸರಿ, ಮುಗಿಸೋಣ ಆಚಾರ್ಯರೇ. ಮುಗಿಸ್ಬಹುದು. ಇನ್ನು ನಾಳೆದು 8ನೇ ಪಾಠ, ಅದನ್ನೊಂದ್ಸಲ ಕಣ್ಣಾಡಿಸಿ ಏನೇನಿದೆ, ಏನ್ ವಿಭಕ್ತಿ ಬಂದಿದೆ, ಯಾವ ಶಬ್ದ ಬಂದಿದೆ. ನೀವು ಈ ಎರಡು ತರದ ಪಾಠ ಇದೆ. ಮೊದಲಿಗೆ ನಿಮ್ಗೆ ಏನೂ ಪರಿಚಯ ಇಲ್ಲ ಆಗುವಾಗ ನಾನು ಹೇಳಿದ್ಮೇಲೆ ನೋಡ್ಕೊಳ್ಳಿ ಅಂತ ಒಂದು ಅಭ್ಯಾಸ. ಈಗ ನಿಮ್ಗೆ ಸ್ವಲ್ಪ ಸ್ವಲ್ಪ ಪರಿಚಯ ಆಗಿದೆ, ಆದ್ರಿಂದ ನೋಡ್ಕೊಂಡು ಬಂದು ಪಾಠ ಕೇಳುವುದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬೇಕಿದ್ರೆ ಎರಡು ಸಲ ಹಾಗೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಂದು ಕೂತ್ಕೊಂಡು ಕೇಳಿ, ನಿಮ್ಗೆ ಮತ್ತದ್ ಮರ್ತು ಹೋಗುದಿಲ್ಲ. ಒಂದು ಎರಡನೇದ್ದು, ನಿಮ್ಗೆ ಬೇಗ ಅದರ ಹಿಂದೆ ಮುಂದೆ ಅದರ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿ ಅರ್ಥ ಆಗತ್ತೆ. ಸ್ವಲ್ಪ ಕಷ್ಟಪಟ್ಟಿರ್ತೀರ ಅದರಿಂದ ತಲೆಯಲ್ಲಿ, ಇದು ಯಾಕೆ ಹೀಗೆ ಅದು ಯಾಕೆ ಹಾಗೆ ಅಂತ, ಅದು ಯಾವತ್ತು ಮರೆಯಲ್ಲ. ಇನ್ ಮುಂದೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಪಾಠ ಕೇಳುವುದಕ್ಕೂ, ಆ ಪಾಠ ಕೇಳಿದ್ಮೇಲೆ ಒಂದಿಷ್ಟು ಅದರ ಬಗ್ಗೆ ಮನನ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆರಂಭದಲ್ಲಿ ಹಾಗೆ ಮಾಡ್ಬೇಕಾಗುತ್ತೆ ಅನಿವಾರ್ಯ, ಯಾಕಂದ್ರೆ ಪೂರ್ವ ಸಿದ್ಧತೆ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಪರಿಚಯ ಇರಬೇಕು. ಈಗ ನಿಮ್ಗೆ ಸ್ವಲ್ಪ ಸ್ವಲ್ಪ ಪರಿಚಯ ಆಗಿದೆ, ವಾಕ್ಯ ಹೇಗೆ ಪ್ರಯೋಗ ಆಗುತ್ತೆ, ವಿಭಕ್ತಿಗಳು ಎಲ್ಲಿ ಸಿಗುತ್ತೆ, ಯಾವ ಯಾವ ಶಬ್ದಕ್ಕೆ ಧಾತುಗಳು ಎಲ್ಲಿ ಸಿಗುತ್ತೆ, ಆ ಶಬ್ದ ಮಂಜರಿ ಧಾತು ಮಂಜರಿಗಳನ್ನು ಸ್ವಲ್ಪ ನಿಮ್ಗೆ ಕಣ್ಣಾಡಿಸುವಷ್ಟು ಶಕ್ತಿ ಇದೆ. ಹಾಗಾಗಿ ಅದನ್ನೊಂಚೂರು ಪೂರ್ವ ಅವಲೋಕನ ಮಾಡಿಕೊಂಡು ಬಂದ್ರೆ ನಿಮ್ಗೆ ಹತ್ತು ಹತ್ತು ಇದೆಲ್ಲ ಪಾಠ ನಮಗೆ ಹತ್ತು ನಿಮಿಷದ ಪಾಠ ನಿಜವಾಗಿ. ಸುಮ್ಮನೆ ಅದನ್ನು ಮೇಲ್ನೋಟಕ್ಕೆ ನೋಡ್ಕೊಂಡ್ರೆ ಸಾಕಾಗುತ್ತೆ. ಆದ್ರೆ ಡೌಟ್ ಎಲ್ಲಿ ಬರುತ್ತೋ ಅದನ್ನ ಇನ್ನೂ ಚೆನ್ನಾಗಿ ಗಮನಿಸಿ ವಿವರಣೆ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇದ್ದೇ ಇದೆ, ಅದನ್ನು ಮಾಡಿಯೇ ಮಾಡ್ತೇವೆ. ಆದ್ರೆ ನಿಮ್ಗೆ ವೇಗ ಗೊತ್ತಾಗುತ್ತೆ ನೀವು ಎಷ್ಟು ಬೇಗ ಅದನ್ನ ಗ್ರಾಸ್ಪ್ ಮಾಡ್ತೀರಿ ಅಂತ. ಅಂದಾಗಿ ಈ ತರಗತಿಯಲ್ಲಿ ನಿಮಗೆ ಮುಂದಿನ ತರಗತಿಯ 8ನೇ ಪಾಠದ್ದು ಒಂದ್ ಸರ್ತಿ ಪೂರ್ತಿ ನೋಡಿ ನಿಮ್ಗೆ ಆರಾಮಾಗಿ ಓದ್ಲಿಕ್ಕೆ ಬರ್ಬೇಕು, ತಡವರಿಸಬಾರದು. ಆಮೇಲೆ ಆದಷ್ಟು ಅದರ ವಾಕ್ಯ ಏನಾದ್ರೂ ಅರ್ಥ ಆಯ್ತು ಅಂದ್ರೆ ಅದನ್ನ ನಾನು ವಾಕ್ಯ ಓದಿದ್ರೆ ನೀವು ಅರ್ಥ ಹೇಳುವ ಹಾಗೆ ಇರ್ಬೇಕು. ಸರಿನಾ? ಸರಿ. ರಾಮ್ ರಾಮ್. ಆಮೇಲೆ ಇನ್ನೊಂದು ವಿಷಯ ಇತ್ತು, ನೆಕ್ಸ್ಟ್ ಕ್ಲಾಸ್ ಇಂದ ಒಂದು ಶಬ್ದ ಅದು ಇದು ನಡೆಸೋದು ಕಲಿ ಪ್ರಾಕ್ಟೀಸ್ ಮಾಡ್ಬೋದಾ ಅಂತ. ರಾಮ ಖಂಡಿತ, ಶಬ್ದ ನೀವು ಹೇಳ್ತೀರಿ ಅಂದ್ರೆ ನನಗೆ ಏನು ತೊಂದ್ರೆ. ನಾನು ಯಾವ ಶಬ್ದ ಕೇಳ್ತೇನೋ ಆ ಶಬ್ದದ ಅಷ್ಟಮಿ ವಿಭಕ್ತಿ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೆ ಬಂದ್ರೆ ಸಾಕು, ಅಕಾರ ಅಂತ ಮಾತ್ರ ಸಾಕು. ಈಗ ನಾಳಿದಿಗೆ ಅಕಾರ ಅಂತದ ಯಾವುದೇ ಶಬ್ದದ ಯಾವುದೇ ವಿಭಕ್ತಿ ಕೇಳಿದ್ರು ನಮ್ಗೆ ಹೇಳಲಿಕ್ಕೆ ಬರಬೇಕು ಪುಲ್ಲಿಂಗದ್ದು. ಸರಿ, ಅದೊಂದು ನೋಡ್ಕೊಂಡು ಬನ್ನಿ, ಈ ಪಾಠದ್ ನೋಡ್ಕೊಂಡು ಬನ್ನಿ ಸಾಕು. ಸರಿ, ಧನ್ಯವಾದಗಳು. 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 ರಾಮ್ ರಾಮ್. ರಾಮ್ ರಾಮ್. ಧನ್ಯವಾದಗಳು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ್ ರಾಮ್. ರಾಮೀನ್. ರಾಮ್ ರಾಮ್.